ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಮಾರ್ಗವಾಗಿ ಏರ್ಪೋರ್ಟ್ ರಸ್ತೆ ಕಾಮಗಾರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟವರನ್ನ ಕಾರಿನಿಂದ ಕೆಳಗಿಳಿಸಿ ಕೆಸರು ರಸ್ತೆಯಲ್ಲಿ ಓಡಾಡುವಂತೆ ಮಾಡಿ ಇಂತಹ ಒಂದು ರಸ್ತೆಯನ್ನ ಅಭಿವೃದ್ಧಿ ಮಾಡಿಲ್ಲ ಅಂತ ನೆಲಮಂಗಲ ಶಾಸಕ ಶ್ರೀನಿವಾಸ್ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿರುವ ಘಟನೆ ಎಂದು ನಡೆದಿದೆ ಈ ಕುರಿತು ವರದಿದೆ ನೋಡಿ ಬೆಂಗಳೂರು ಹೊರವಲಯ ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಮೂಲಕ ಏರ್ಪೋರ್ಟ್ ಸಂಪರ್ಕ ಕಲ್ಪಿಸುವ ರಸ್ತೆ ಗೊಲ್ಲಹಳ್ಳಿ ಬಳಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಕೆಆರ್ಡಿಸಿಎಲ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ನಿರ್ಲಕ್ಷ್ಯ ವಹಿಸಿದ್ದು ಈ ಬಗ್ಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೆಲಮಂಗಲದಿಂದ ಏರ್ಪೋರ್ಟ್ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿ ಉಸ್ತುವಾರಿ ವಹಿಸಿದ್ದ ಕೆಆರ್ಡಿಸಿಎಲ್ ಇಂಜಿನಿಯರ್ ಮಂಜುನಾಥ್ಗೆ ನೆಲಮಂಗಲ ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ವಹಿಸಿ ವಾಹನ ಸವಾರರಿಗೆ ತೊಂದರೆ ಕೊಡುತ್ತಿದ್ದ ಅಧಿಕಾರಿ ಮತ್ತು ಗುತ್ತಿಗೆದಾರರನ್ನ ಕೆಸರು ರಸ್ತೆಯ ಗುಂಡಿಗಿಳಿಸಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಒಲ್ಲಳ್ಳಿಯ ಸೇತುವೆ ಮಾಡ್ತಾ ಇರತಕ್ಕಂತ ರಸ್ತೆ ತೀರಾ ಅದಗೆಟ್ಟಿತ್ತು ಮಳೆಯಿಂದ ತುಂಬಾ ಅನಾನುಕೂಲ ಆಗ್ತಾ ಇತ್ತು ಸಾರ್ವಜನಿಕರಿಗೆ ನಾನು ಅದನ್ನ ಗಮನಿಸಿದೆ ಸ್ಥಳೀಯರು ನನಗೆ ಕರೆ ಮಾಡಿ ತಿಳಿಸಿದ್ರು ನನ್ನೇ ತಿಳಿಸಿದ್ರು ಹಾಗಾಗಿ ಅಧಿಕಾರಿಗಳಿಗೆ ನಾ ಹಿಂದೆನೇ ಹೇಳಿದ್ದೆ ಜಿಡ್ಡುಗಟ್ಟಿದಂತ ಅಧಿಕಾರಿಗಳು ಹಿಂದಿನ ಸರ್ಕಾರದಲ್ಲಿ ಇದ್ದಿದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋದು ಒಂದು ಪ್ರಜ್ಞೆನೂ ಸಹ ಇಲ್ಲದೆ ಮೈಮರೆತಂತೆ ಅಧಿಕಾರಿಗಳು ಇದ್ದರು ನನ್ನ ಕಠಿಣ ಶಬ್ದಗಳಲ್ಲಿ ಅವರಿಗೆ ನಾನು ಮಾತನಾಡಿ ನಾನು ಸ್ಪಾಟ್ಗೆ ಬರ್ತೀನಿ ಇವೆಲ್ಲ ಬರಬೇಕು ಅಂತ ಹೇಳಿದ್ದೆ ಇವತ್ತು ಬಂದವರೇ ಬಂದಂತ ಸಂದರ್ಭದಲ್ಲಿ ಏನ ಪರಿಸ್ಥಿತಿ ಅವರಿಗೆ ಅರ್ಥ ಆಗಲಿ ಅಂತ ಗುತ್ತಿಗೆದಾರರನ್ನು ಅಧಿಕಾರಿಗಳನ್ನು ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗೆ ಸ್ವತಃ ಅವರೇ ಇಳಿಯುವಂತೆ ಮಾಡಿ ಅವರಿಗೆ ಆ ಸಮಸ್ಯೆ ಮನೆವರಿಕೆ ಆಗುವಂತೆ ಮಾಡಿ ಕಣ್ಣಾರೆ ಅವರೇ ನೋಡುವಂತೆ ನಾನು ಇವತ್ತು ಸಾರ್ವಜನಿಕರ ಜೊತೆಯಲ್ಲಿದ್ದು ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಈ ರೋಡ್ನಲ್ಲಿ ನಾನು ಕಳೆದ ಬಾರಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲೇ ಹೇಳಿದ್ದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಇಷ್ಟೊಂದು ಹೆಚ್ಚಿಗೆ ಸಮಸ್ಯೆ ಆಗಲಿಕ್ಕೆ ಕಾರಣ ಆಗಿತ್ತು ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಬಳಿ ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ವಾಹನ ಸವಾರರು ಹರಸಾಹಸಪಟ್ಟು ವಾಹನ ಚಾಲನೆ ಮಾಡುತ್ತಿದ್ದನ್ನ ಕಣ್ಣಾರೆ ಕಂಡ ನೆಲಮಂಗಲ ಶಾಸಕರು ಮೂರು ದಿನದಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಅಮಾನತುಪಡಿಸಲು ಕ್ರಮ ವಹಿಸುವುದಾಗಿ ಕಾಮಗಾರಿ ಉಸ್ತುವಾರಿ ವಹಿಸಿದ್ದ ಇಂಜಿನಿಯರ್ಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ನೆಲಮಂಗಲ ನೂತನ ಕಾಂಗ್ರೆಸ್ ಶಾಸಕ ತೆಗೆದುಕೊಂಡ ಖಡಕ್ ಕ್ರಮಕ್ಕೆ ವಾಹನ ಸವಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ನೂತನ ಶಾಸಕ ಶ್ರೀನಿವಾಸ್ ಅಧಿಕಾರಿ ವರ್ಗಕ್ಕೆ ತೆಗೆದುಕೊಂಡಂತಹ ಕ್ರಮಕ್ಕೆ ಮುಂದಾಗಿ ಹದಗೆಟ್ಟ ಅರ್ಧಕ್ಕೆ ನಿಂತ ರಸ್ತೆ ಮೂರು ದಿನಗಳಲ್ಲಿ ಮರುಜೀವ ಪಡೆಯುತ್ತದೆಯೋ ಇಲ್ಲ ಹಾಗೆ ಯಥಾಸ್ಥಿತಿಯಲ್ಲಿ ಇರುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಿದೆ ತಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ